ಆಟೋ ರಿಕ್ಷಾ ಮಾಲೀಕರ ಸಂಘಟನೆ ಆಟೋ ರೈತರಿಗೆ ಬೆಂಬಲವನ್ನು ಕೊಟ್ಟಿದ್ದಾರೆ ಆಟೋ ಸಂಘಟನೆಯವರು ಸಿಐಟಿಯು ಆಟೋ ಚಾಲಕರ ಸಂಘಟನೆ ಅಂತಂದ್ರೆ ತುಂಬಾ ಇದೆ ಆದರ್ಶ ಸಂಘಟನೆ ಅದು ಇದು ಅಂತ ಅದರಲ್ಲಿ ಸಿಐಟಿಯು ವರ್ಗದವರು ಮಾತ್ರ ನಾವು ಅವತ್ತಿನ ದಿನ ಆಟೋ ಓಡಿಸಲ್ಲ ಬಂದ್ಗೆ ನಾವು ಬೆಂಬಲ ಕೊಡ್ತೀವಿ ಅಂತ ಒಂದು ವರ್ಗ ಆಟೋ ಚಾಲಕರಲ್ಲೇ ಅಥವಾ ಆಟೋ ಸಂಘಟನೆಗಳಲ್ಲೇ ಒಂದು ವರ್ಗ ಸಿಐಟಿಯು ವರ್ಗ ಅಂತ ಏನಿದೆ ಆ ಸಂಘಟನೆಯವರು ಈಗ ಬಂದ್ಗೆ ಬೆಂಬಲವನ್ನ ಕೊಟ್ಟಿದ್ದಾರೆ ಕೊಡಿಹಳ್ಳಿ ಚಂದ್ರಶೇಖರ್ ಅವರು ಪ್ರಯತ್ನ ಪಡ್ತಾ ಇದ್ದಾರೆ ಬೇರೆ ಬೇರೆ ಈ ಆದರ್ಶ ಯೂನಿಯನ್ ಅವರು ಎಲ್ಲರನ್ನು ಕೂಡ ಮಾತನಾಡಿಸಿ ಅವರಿಂದನೂ ಕೂಡ ಬೆಂಬಲವನ್ನ ಪಡೆಯೋದಕ್ಕೆ ಆದರೆ ಈಗ ಸಿಐಟಿಯು ಅವರು ಮಾತ್ರ ಪ್ರತಿಭಟನೆಗೆ ಬೆಂಬಲ ಕೊಟ್ಟಿದ್ದಾರೆ ನಾವು ಅವತ್ತು ಆಟೋ ಓಡಿಸಲ್ಲ ಜೊತೆಗೆ ನಾವು ಕೂಡ ರ್ಯಾಲಿಯಲ್ಲಿ ಪಾಲ್ಗೊಳ್ಳುತ್ತೀವಿ ಅಂತ ಒಂದೊಂದೇ ವಲಯದವರನ್ನ ವರ್ಗದವರನ್ನ ಕೊಡಿಹಳ್ಳಿ ಚಂದ್ರಶೇಖರ್ ಅವರು ಮೀಟ್ ಮಾಡ್ತಾ ಇದ್ದಾರೆ ಅವರೆಲ್ಲರ ಬೆಂಬಲವನ್ನ ಕೇಳ್ತಾ ಇದ್ದಾರೆ ಈಗ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರ ಬಣ ಬೆಂಬಲ ಇಲ್ಲ ಅಂದಿದ್ದಾರೆ ಪ್ರವೀಣ್ ಶೆಟ್ಟಿ ಬಣ ಬೆಂಬಲ ಇದೆ ಅಂದಿದ್ದಾರೆ ಈಗ ಆಟೋದಲ್ಲಿ ಕೂಡ ಸಿಐಟಿ ಯೂನಿಯನ್ ಅವರು ಈಗಾಗಲೇ ಆಟೋವನ್ನು ಓಡಿಸಲ್ಲ ಅವತ್ತೊಂದು ದಿವಸ ಅಂತಕ್ಕಂಥ ನಿರ್ಧಾರಕ್ಕೆ ಈಗಾಗಲೇ ಅವರು ಬಂದಿದ್ದಾರೆ ಇನ್ನು ನೋಡಬೇಕು ಹೋಟೆಲ್ ಅಸೋಸಿಯೇಷನ್ ಅವರು ಏನು ಹೇಳ್ತಾರೆ ಬೀದಿ ಬದಿ ವ್ಯಾಪಾರಿಗಳ ಸಂಘದವರು ಏನು ಹೇಳ್ತಾರೆ ಕಿರಾಣಿ ಅಂಗಡಿಗಳ ಮಾಲಿ ವರ್ತಕರ ಸಂಘದವರು ಏನು ಹೇಳ್ತಾರೆ ಬಾರ್ ಅಸೋಸಿಯೇಷನ್ ಅವರು ಏನು ಮಾಡ್ತಾರೆ ಇವೆಲ್ಲವನ್ನು ಕೂಡ ನೋಡಬೇಕು ಎಲ್ಲರನ್ನೂ ಮಾತನಾಡಿಸೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ನಾವು ರೈತರ ಮಕ್ಕಳು ಬಂದ್ಗೆ ನಮ್ಮ ಬೆಂಬಲ ಇದೆ ಅಂತಕ್ಕಂಥದ್ದು ನಾವು ಬಂದ್ನಲ್ಲಿ ಭಾಗವಹಿಸ್ತೀವಿ ಯಾವುದೇ ಕಾರಣಕ್ಕೂ ಕೂಡ ನಾವು ಹಿಂಜರಿಯಲ್ಲ ಸೋಮವಾರದ ಬಂದ್ನಲ್ಲಿ ನಾವು ಭಾಗಿಯಾಗ್ತೀವಿ ಅಂತ ಪ್ರವೀಣ್ ಶೆಟ್ಟಿ ಅವರು ಪಬ್ಲಿಕ್ ಟಿವಿಗೆ ಕೊಟ್ಟಿರತಕ್ಕಂಥ ಪ್ರತಿಕ್ರಿಯೆ ಸೋಮವಾರ ರೈತರು ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟ ಮಾಡೋದಕ್ಕೋಸ್ಕರ ಕರ್ನಾಟಕ ಬಂದ್ ಮತ್ತು ಭಾರತ ಬಂದ್ ಕರೆ ಕೊಟ್ಟಿದ್ದಾರೆ ಕರ್ನಾಟಕದಲ್ಲೂ ಸಾಕಷ್ಟು ಬಂದ್ಗೆ ಬೆಂಬಲ ವ್ಯಕ್ತ ಆಗ್ತಿದೆ ಬಂದ್ಗೆ ಬೆಂಬಲ ಸೂಚಿಸಿರುವಂತಹ ಕರವೇ ಪ್ರವೀಣ್ ಶೆಟ್ಟಿ ಬಣ್ಣದ ಪ್ರವೀಣ್ ಶೆಟ್ಟಿ ಅವರ ಜೊತೆ ಇದ್ದಾರೆ ಸರ್ ರೈತರ ಪರವಾಗಿ ಹೋರಾಟ ಸಾಕಷ್ಟು ಆಲ್ಮೋಸ್ಟ್ ಒಂದೂವರೆ ವರ್ಷದಿಂದ ಹೋರಾಟ ನಡೀತಾನೆ ಇದೆ ಬಟ್ ಕೇಂದ್ರ ಸರ್ಕಾರ ಅದ್ರ ಬಗ್ಗೆ ಯಾವುದೇ ರೀತಿ ಗಮನ ಕೊಡ್ತಿಲ್ಲ ಈಗ 27ನೇ ತಾರೀಕು ಸೋಮವಾರ ಕರ್ನಾಟಕ ಬಂದ್ ಮಾಡೋದಕ್ಕೆ ಕರ್ನಾಟಕ ರೈತ ಸಂಘಟನೆಗಳು ಕರೆ ಕೊಟ್ಟಿದೆ ಅದಕ್ಕೆ ಕರವೇ ನಿಮ್ಮ ಬಣದ ನಿಲುವೇನು ಸರ್ ನಾವೆಲ್ಲರೂ ಸಹ ರೈತರ ಮಕ್ಕಳು ನಾನು ಸಹ ಒಬ್ಬ ರೈತನ ಮಗನಾಗಿ ರೈತರಿಗೆ ಬೆಂಬಲವನ್ನು ಕೊಡಬೇಕಾಗಿರೋದು ನನ್ನ ಆದ್ಯ ಕರ್ತವ್ಯ ಆದ್ದರಿಂದ ನಾವು ರೈತರ ಹೋರಾಟಕ್ಕೆ ಬೆಂಬಲವನ್ನು ಕೊಡ್ತಾ ಇದ್ದೀವಿ ಈಗ ಬೆಂಬಲನ ಕೊಡ್ತಿದ್ದೀರಾ ಸರ್ ಕರವೇ ಪರವಾಗಿ ಯಾವ ರೀತಿ ಹೋರಾಟಗಳು ನಡೆಯುತ್ತೆ ಅವತ್ತು ಸೋಮವಾರ ಯಾವ ರೀತಿ ಪ್ಲಾನ್ಗಳು ನಡೆದಿದೆ ಬಂದ್ಗೆ ಯಾವ ರೀತಿ ನೀವು ಸಕ್ರಿಯವಾಗಿ ಭಾಗಿಯಾಗ್ತಿದ್ದೀರಾ ಎಲ್ಲಿಂದ ಯಾವ ರೀತಿ ಹೋರಾಟ ಅಥವಾ ರ್ಯಾಲಿ ಮಾಡೋದ ಏನಿದೆ ಸರ್ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಸಹ ರೈತರ ಪರವಾಗಿ ಡಿ ಸಿಗಳಿಗೆ ಮನವಿಯನ್ನು ಕೊಡುವಂಥ ಕೆಲಸವನ್ನು ನಮ್ಮ ಜಿಲ್ಲಾಧ್ಯಕ್ಷರುಗಳು ಮಾಡ್ತಾ ಇದ್ದಾರೆ ನಾವು ಸಹ ರೈತರಿಗೆ ಬೆಂಬಲವನ್ನು ಕೊಡ್ತಾ ಇದ್ದೀವಿ ಬಂದಂತ ಹೋದಾವಾಗ ಎಲ್ಲೋ ಒಂದು ಕಡೆ ಕೊರೋನಾದಿಂದ ಈವಾಗ ತಾನೇ ಎಲ್ಲ ವ್ಯವಹಾರಗಳು ಚೇತರಿಸ್ಕೊತಾ ಇದ್ದಾವೆ ಆದ್ದರಿಂದ ಹೋರಾಟಕ್ಕೆ ನಾವು ಸಂಪೂರ್ಣವಾಗಿ ಬೆಂಬಲವನ್ನು ಕೊಡಲಿಕ್ಕೆ ರೈತರ ಜೊತೆಯಲ್ಲಿ ಬೆಂಬಲವನ್ನು ಕೊಡ್ತಾ ಇದ್ದೀವಿ ನಾವು ಯಾವುದೇ ಬಂದನ್ನು ಡೋರ್ ಮುಚ್ಚಿಸೋದಾಗಲಿ ಅಥವಾ ಬಲವಂತವಾಗಿ ಬಂದ್ ಮಾಡೋದಾಗಲಿ ಅದು ಯಾವುದಕ್ಕೂ ಸಹ ನಮ್ಮ ಸಂಘಟನೆ ಹೋಗ್ತಾ ಇಲ್ಲ ಶಾಂತಿಯುತವಾಗಿ ಯಾರು ಬಂದ್ ಮಾಡ್ತಾರೋ ಅವ್ರು ಬಂದ್ ಮಾಡಲಿ ನಮ್ಮ ಬೆಂಬಲವನ್ನು ನಾವು ರೈತರಿಗೆ ಕೊಡ್ತಾ ಇದ್ದೀವಿ ಅಷ್ಟೇ ಅವತ್ತು ಪ್ರವೀಣ್ ಶೆಟ್ಟಿ ಅವರು ಯಾವ ರೀತಿ ಹೋರಾಟ ಮಾಡ್ತಾರೆ ಈಗ ಟೌನಲ್ಲೇ